ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಮೊನ್ನೆ ಎಲ್ಲ ಕುಚ್ಚು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ನಲ್ವಾ, ಎಲ್ಲ ಮಾಡಿದ್ದೀರಾ? ನೀವು ಮಾಡಿದ್ದೀರಮ್ಮ? ಮಾಡಿರೋ ತೋರಿಸಿಲ್ಲ ನೋಡೋಣ. ಓಕೆ ಸರಿ, ನಮ್ಮ ಹುಡುಗಿರೆಲ್ಲ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವ್ರು ಮಾಡಿಲ್ಲ, ಸುಮ್ಮನೆ ಎಸ್ ಅಂತಿದ್ದಾರೆ. ಓಕೆ, ಇವತ್ತು ಸ್ಯಾರಿಗೆ ಹೇಗೆ ಕುಚ್ಚು ರೆಡಿ ಮಾಡಬೇಕು, ಕುಚ್ಚಿಗೆ ಎಷ್ಟು ಎಳೆ ತೊಗೋಬೇಕು, ಮತ್ತು ಅದನ್ನು ಹೇಗೆ ಇಟ್ಕೊಂಡು ಹಾಕಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ನಿಧಾನಕ್ಕೆ ನೋಡಿ ನೀವು ಕೂಡ ಕಲ್ತ್ಕೊಡಿ ಆಯಿತಾ. ಸ್ಯಾರಿಗೆ ತೊಗೋಬೇಕಾದ್ರೆ ಎಷ್ಟು ಎಳೆ ಸುತ್ತಕೋಬೇಕು, ಒಂದು ಯಾವ್ಯಾವ ಕಲರ್ ದಾರ ತೊಗೋಬೇಕು ಅನ್ನೋದು ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಸಂಧ್ಯಾ? ಆ ಸೀರೆ ಪ್ರಭಾ, ಎಸ್. ಇವಾಗ ನಾವು ಒಂದು ಕಲರ್ ಸ್ಯಾರಿ ತೊಗೊಂಡ್ವಿ ಅಂದರೆ ಸಿಂಗಲ್ ಕಲರ್ ಹಾಕೋದ್ಕಿಂತ ಡಬ್ಬಲ್ ಕಲರ್ ಹಾಕಬೇಕು. ಈ ಕಲರ್ ಸ್ಯಾರಿ ಇದೆ, ಈ ಸ್ಯಾರಿಗೆ ಈ ಕಲರು ಸೆರಗ್ ಬಂದಿದೆ. ಓಕೆನಾ, ಈ ಸೆರಗಲ್ಲಿ ಈ ಕಲರ್ದೊಂದು ದಾರ ತೊಗೋಬೇಕು. ಕುಚ್ಚಿಂದು ತರ ಕಳಿಸಿದ್ನಲ್ಲೆಲ್ಲೋ ಇಟ್ಟಿದ್ದ ನೋಡ್ಸಂಗೆ. ಈ ಕಲರ್ ಒಂದು ದಾರ ತೊಗೋಬೇಕು. ಎರಡು ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಮತ್ತು ಇನ್ನೊಂದು, ಒಂದು ದಾರದಲ್ಲಿ ಪೂರ್ತಿ ಕವರ್ ಆಗೋಲ್ಲ, ಎರಡು ತೊಗೊಳ್ಳೇಬೇಕಾಗತ್ತೆ. ಒಂದೇ ಕಲರ್ ಎರಡು ಹಾಕೋದ್ಕಿಂತ ಎರಡೆರಡು ಸಪ್ರೇಟಾಗಿ ಹಾಕ್ಕೊಂಡು ನಾವು ಹಾಕಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಈ ಎರಡು ಕಲರ್ ದಾರನ ನಾವು ತೊಗೋಬೇಕು. ಇಲ್ಲಿದೆ, ಇಲ್ಲಿದೆ ಸಂಧ್ಯ. ಓಕೆ ನೋಡಿ, ಈ ಎರಡು ಕಲರ್ ದಾರನ ತೊಗೊಂಡಿದ್ದೀವಿ. ಯಾವ ತೊಗೋಬೇಕು ಅಂದರೆ ಕ್ವಾಲಿಟಿ ಇರೋದೇ ತೊಗೊಳ್ಳಿ. ಮತ್ತು ನೀರಿಗೆ ಹಾಕಿದ್ರು ಕೂಡ ಅದು ಒಂಥರ ಮೆತ್ತಗಾಗ್ಬಿಡುತ್ತೆ. ಆ ಥರದ್ದು ಕಮ್ಮಿ ಇದೆಲ್ಲ ಕೊಡ್ತಾರೆ, ಆ ಥರದ್ದು ತೊಗೋಬೇಡಿ, ಚೆನ್ನಾಗಿರೋದು ತೊಗೊಳ್ಳಿ. ನೋಡಿ, ತುಂಬ ಚೆನ್ನಾಗಿದೆ ಇದು, ಬೆಲ್ಲ ಅಂತೇಳಿ ನೋಡಿ. ಈ ಥರದ್ದು ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಒಂದು ಸ್ವಲ್ಪ ಹಿಂಗೆ ಎಳೆದು ನೋಡಿ, ಗೊತ್ತಾಗುತ್ತೆ, ಪಟ್ ಅಂತ ಕಟ್ಟಾಗಿ ಹೋಗ್ಬಿಡುತ್ತೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದು, ಕಮ್ಮಿ ರೇಟಿಗೆಲ್ಲ ಕೊಡ್ತಾರೆ, 15 ರೂಪಾಯಿ 20 ರೂಪಾಯಿಗೆಲ್ಲ ಕೊಡ್ತಾರೆ. ಚೆನ್ನಾಗಿರೋದಂದ್ರೆ 25 ರೂಪಾಯಿ. ನೋಡಿ, ಇದು ಎಷ್ಟು ಎಳೆದ್ರು, ಹಿಂಗೆ ಸ್ವಲ್ಪ ಗಟ್ಟಿ ಇರಬೇಕು. ಒಂದೊಂದು ಏನಾಗುತ್ತೆ, ಹಿಂಗೆ ಎಳೆದ ತಕ್ಷಣ ಪಟ್ ಪಟ್ ಅಂತ ಕಿತ್ಕೊಂಡು ಹೋಗುತ್ತೆ. ಅದೇನಾಗುತ್ತೆ, ನೀರಿಗೆ ಹಾಕಿದಾಗ ಸುಕ್ಕು ಬರುತ್ತೆ, ಅವಾಗ ವಾಶ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ. ಇದಾದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಮತ್ತು ಗೋಲ್ಡ್ ಕಲರ್ ದಾರ ಕಟ್ಟಲಿಕ್ಕೆ. ಓಕೆ, ಇವಾಗ ನೋಡಿ, ಈ ಎರಡೂ ಕಲ್ಲರು ದಾರ ಮತ್ತು ಕಟ್ಟೋದು ಗೋಲ್ಡ್ ಕಲ್ಲರು. ಒಂದ್ಸಲ ದಪ್ಪದೇ ತಂದಿಟ್ಕೊಳ್ಳಿ, ಮತ್ತು ಮತ್ತೆ ಇದು ಎಷ್ಟೋ ಸ್ಯಾರಿಗೆ ಆಗೋಗುತ್ತೆ. ಅದಕ್ಕೋಸ್ಕರ ತೊಗೊಂಬರ್ಬೇಕಾದ್ರೆ ಒಂದೇ ಸಲ ದುಡ್ಡು ತೊಗೊಂಡು ಬಂದರೆ ನಿಮಗೆ ತುಂಬ ಸ್ಯಾರಿನ ಕಟ್ಬೋದು. ಮತ್ತು ದಪ್ಪ ಸೂಜಿ ಬರುತ್ತೆ, ಈ ಥರ ಓಲ್ ದಪ್ಪ ಇರುತ್ತಲ್ಲ, ಆ ಥರದ್ದು ಎರಡು ಸೂಜಿ ತೊಗೊಳ್ಳಿ. ಏನಕ್ಕೆ ಅಂದರೆ ಒಂದೇ ಸಲ ಕಲ್ಲರ್ ವೈಸ್ನ ಸುತ್ತಿಡ್ಕೋಬೋದು. ಮತ್ತು ಒಂದು ಎಮಿಂಗ್ ಸೂಜಿ, ಇಷ್ಟನ್ನು ಕುಚ್ಚಾಕ್ಲಿಕ್ಕೆ ಬೇಕಾಗೋ ಸಾಮಾನುಗಳು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ, ಈಗ ನಾವು ಎಷ್ಟು ಎಳೆ ಸುತ್ಕೋಬೇಕು, ಒಂದು ಬುಕ್ ತಾಂಡ್ ಸುತ್ಕೊಂಡೇ ಕುತ್ಕೋಬೇಕಾ ಅಂತ ನೀವು ಅನ್ಕೋಬೋದು. ಮೊನ್ನೆ ಎಲ್ಲ ತೋರಿಸಿದ್ನಲ್ಲ ಬುಕ್ಕಲ್ಲಿ ಸುತ್ತಿ ಅಂತ, ಈ ಥರ ಬುಕ್ಕಲ್ಲಿ ನೀವು ಸುತ್ಕೊಂಡು ಕುತ್ಕೋಬೇಕು. ಅದು ಒಂದೊಂದಕ್ಕೆ ಸುತ್ಕೋಬೇಕು. ಫಸ್ಟ್ ನಾನು ಹಾಗೆ ಮಾಡ್ತಾಯಿದ್ದು, ಒಂದೊಂದಕ್ಕೆ ಹಿಂಗೆ ಸುತ್ಕೊಂಡು ಸುತ್ಕೊಂಡು ಕೈಯೂ ನೋವು ಆಗುತ್ತೆ, ಮತ್ತು ಏರ್ಸೋಕ್ಕೂ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವೇನು ಐಡಿಯಾ ಮಾಡಬೇಕಪ್ಪ ಅಂತಂದರೆ, ನಮಗೆ ಟೈಮ್ ಮುಖ್ಯ ಅಲ್ವಾ, ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಟೈಮ್ ಸೇವ್ ಮಾಡ್ಕೋಬೇಕು. ಈ ಬುಕ್ಕಲ್ಲಿ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಈಗ ಎಷ್ಟು ಹೇಳೆ, 40 ಇದಕ್ಕೆ ಒಂದೊಂದಕ್ಕೆ 22 ತೊಗೊಂಡ್ರೆ ಎಷ್ಟಾಗುತ್ತೆ, 44 88 ದಾರ, ಇಲ್ಲಾಂದರೆ 90 ಎಳೆ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಸೂಜಿಗೂ ಏರ್ಸೋಕ್ಕೂ ಪ್ರಾಬ್ಲಮ್ ಆಗೋಲ್ಲ, ಮೀಡಿಯಂ ದಪ್ಪ ಇರುತ್ತೆ, ತುಂಬಾ ದಪ್ಪ ಇರಲ್ಲ, ತುಂಬಾ ಕಮ್ಮಿ ಇರಲ್ಲ. ಅಷ್ಟೂ ಎಳೆ ಹಿಂಗೆ ಸುತ್ತಿ 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 ನಮ್ಮ ಕೈ ಕೂಡ ನೋವಾಗುತ್ತೆ. ಮತ್ತು ಒಂದೊಂದಕ್ಕೆ ನಾವು ಏರಿಸ್ಕೊತ ಕುತ್ಕೊಂಡಾಗ ಟೈಮು ವೇಸ್ಟ್ ಆಗುತ್ತೆ, ಮತ್ತು ಮಾಡೋ ಮೂಡು ಹೊಟ್ಟೋಗುತ್ತೆ, ಟೈಮ್ ತುಂಬ ತೊಗೊಳುತ್ತೆ. ಅವಾಗ ಏನಾಗುತ್ತೆ, ಅಯ್ಯೋ 350 ರೂಪಾಯಿ ದುಡ್ಡು ಕೊಡ್ತಾರೆ, ಇಷ್ಟಕ್ಕೆ ನಾವು ಇಷ್ಟೊಂದು ಟೈಮ್ ತೊಗೊಂಡು ವೇಸ್ಟ್ ಮಾಡಿ ಕಟ್ಟಬೇಕಾ ಅಂತ ನಿಮಗೆ ಮಾಡೋ ಮೂಡೇ ಹೊಟ್ಟೋಗುತ್ತೆ. ಅದಕ್ಕೆ ಈಸಿಯಾಗಿ ಹೆಂಗಪ್ಪ ಮಾಡಬೇಕು ಅಂದರೆ ತೋರಿಸ್ಕೊಡ್ತೀನಿ. ನಾವೇನು ಮಾಡಬೇಕು ಅಂದರೆ, ನೀವು ಮನೆಯಲ್ಲಿ ಕಿಟಕಿ ಮತ್ತು ಬಾಗಿಲಲ್ಲಿ ಮನೆಗಳಲ್ಲಿ ಇರುತ್ತಲ್ವ, ಅಲ್ಲಿ ತೊಗೊಳ್ಳಿ. ನಾವು ಇಲ್ಲೇ ತೊಗೊತಾ ಇದ್ದೀವಿ. ಇಲ್ಲಿಂದ ಒಂದು ಸೆಕೆಂಡ್, ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅಕ್ಕಳಕ್ಕೆ ಅಷ್ಟು ಇದ್ರ ಮೇಲ್ಗಡೆ ಇಟ್ಕೊಂಡು, ಇಲ್ಲಿ ಮೇಲ್ಗಡೆ ನೋಡಿ, ಒಂದು ಹತ್ರ ಕಟ್ಕೊಂಡು ಕರೆಕ್ಟಾಗಿ ಕಟ್ಕೊ. ಇಲ್ಲಿಗೆ ಹಾಕ್ಕೊ, ಇಲ್ಲಿ ಈ ಥರ ಕಟ್ಕೊ. ಒಂದು ಕಡೆ ನೀವು ಕಿಟಕಿಗೋ ಬಾಕ್ಲಿಗೋ ಒಂದು ಹತ್ರ ಕಟ್ಕೊಂಬಿಡಿ, ಆಯಿತಾ? ಮಾಮೂಲಿ ಟೈಟಾಗಿ ಒಂದು 2 ಗಂಟೆ ಹಾಕಿ ಕಟ್ಕೊಳ್ಳಿ. ಹಾಂ, ಇಲ್ಲಿ ಅಲ್ಲಿ ಆ ಮಿಷನ್ ಹತ್ರ ಹೋಗಿ. ಇವಾಗ ಇಲ್ಲಿ ಕಟ್ಟಿದ್ವಿ ಅಲ್ವಾ, ಈಗ ಅಲ್ಲಿ ಆ ಮಿಷನ್ದಿಂದ ತಗೋ, ಆ ಮಿಷನ್ ಹತ್ರ. ಆ ಬ್ಯಾಗ್ಗಳು ತಗೊಂಡ್ರೆ ಸೈಡಲ್ಲಿರೋದು ತಕ್ಕೊಬಿಟ್ಟ, ಅಲ್ಲಿ ಹಂಗೆ ಸುತ್ಕೊಂಡು ಬಾ, ಹಿಂಗೆ ಸುಮ್ಮನೆ ತಗ್ಲಾಕ್ಕೊಂಡು ಬಾ. ಹಾಂ, 22 ಎಳೆ ಸುತ್ಕೊ. ನೀವು ಕಿಟಕಿಯಿಂದ ಬಾಗಿಲ ಹತ್ರ ಇತ್ತು ಅಂದರೆ ಅಲ್ಲಿ ಸುತ್ಕೊಳ್ಳಿ, ಇಲ್ಲಿ ಮೇಲಿಂದ ತಗ್ಲಾಕ್ಕೊಂಡು ಹೋಗು. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿ ಮೇಲಿಂದ ಹಾಕ್ಕೊಂಡು ಬಾ. ಕಾಣಿಸ್ತಾ ಇದೆ ಅಲ್ವಾ?
ಈ ರೀತಿ ನಿಮಗೆ ಈಸಿಯಾಗಿ ಒಂದ್ಸಲ ಸುತ್ತಿ ಇಟ್ಕೊಂಡ್ಬಿಟ್ರೆ ಎಣಿಸ್ಕೊಂಡು ಸುತ್ತಬೇಕು, ಎಳೆಗಳು ಮಿಸ್ ಆಗಬಾರ್ದು. ಯಾಕೆಂದರೆ ಫಸ್ಟ್ನೇ ತೊಗೊಂಡಿರೋ ದಪ್ಪನೂ ಲಾಸ್ಟ್ವರೆಗೂ ಅದೇ ದಪ್ಪ ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ಒಂದೇ ಕರೆಕ್ಟಾಗಿ ಮೆಜರ್ಮೆಂಟ್ ವೈಸು ತೊಗೊಂಡಿಟ್ಕೋಬೇಕು. ಎಣಿಸ್ಕೊಂಡು 22 ಎಳೆ ಸುತ್ತಬಿಟ, 22 ಎಳೆ ಇಲ್ಲಿಗೆ ಬಂದಾಗ ಎಂಡಾಗೋದಲ್ಲ, ಇಲ್ಲಿಂದ ಅಲ್ಲಿಗೆ 1 ಎಳೆ ಮತ್ತು ಅಲ್ಲಿಂದ ಇಲ್ಲಿಗೆ 2 ಎಳೆ. ಓಕೆನಾ? ನಿಮ್ಗಳ್ಗೆ ಅರ್ಥ ಆಗ್ತಿದೆ ಅನ್ಕೊತೀನಿ. ಇಲ್ಲಿಂದ 1 ಸಂಧ್ಯೆ, ಅಲ್ಲಿಗೆ 2 ಆಗತ್ತೆ. ಓಕೆ ಓಕೆ. ಇವಾಗ ನಾವು ಇದೇ ಥರ 22 ಎಳೆನ ಸುತ್ಕೋಬೇಕು. ನೀವು ಈ ಥರ ಸಿಗಲ್ಲ ಮೇಡಮ್, ನಿಮ್ದೇನೋ 2 ಮಿಷನ್ ಹಾಕ್ಕೊಂಡ್ರಿ ಅಂತಂದರೆ ನೀವು ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಕಿಟಕಿ ಬಾಗಿಲು 2 ಹತ್ರ ಇರ್ತಾವಲ್ಲ, ಆ ಥರ ಇಷ್ಟು ದೂರನ ಇನ್ನೂ ಸ್ವಲ್ಪ ದೂರ ಇದ್ರೂ ತೊಗೊಂಡೇ ಸಲ ಏರಿಸ್ಕೊಳ್ಳಿ. ಅದನ್ನು ಎಷ್ಟು ಭಾಗ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ. 22 ಆಯಿತಾ? ಓಕೆ, ಇಲ್ಲಿಗೆ 22 ಎಂಡ್ ಆಯಿತಾ? ಬರೋ ಇಲ್ಲಿ ಕವಿದ, ಇದನ್ನು ಕಟ್ ಮಾಡು. ಕ್ಲೀನಾಗಿ ಕಟ್ ಮಾಡು, ಫುಲ್ ಎಲ್ಲ ಸೇರಿಸಿ ಕಟ್ ಮಾಡು. ಹಾಂ, ನನ್ನ ಕೈ ಕಟ್ ಮಾಡಿ ಆಮೇಲೆ ಪೂರ್ತಿ ಕಟ್ ಮಾಡವ. ಹಾಂ, ಅದು ಕಟ್ ಮಾಡು ಒಂದೇ ಸಮ. ಹಾಂ ಓಕೆ, ಅಲ್ಲಿ ಕಟ್ ಮಾಡ್ಕೊಂಬರು. ಹಿಂಗೆ ಇಟ್ಕೋ ಸಂಧ್ಯಾ, ಕಟ್ ಹಂಗೆ ತೆಗೆದ್ಕೊಂಡು ತೊಗೊಂಬಂದ್ಬಿಡು. ಓಕೆನಾ? ಇವೆರಡನ್ನು ಸೇರಿಸು. ಎಷ್ಟಾಯ್ತಿದು? 22 22 44 ಆಯ್ತಲ್ವಾ? ಮತ್ತೆ 44 44 ಸೇರಿಸು ಕ್ಲೀನಾಗಿ. ಇವಾಗ ಎಷ್ಟಾಯಿತು? 88. ಈಗ ಏರಿಸು ಸೂಜಿಗೆ, ನೀಟಾಗಿ ಕಟ್ ಮಾಡಿ ಟ್ರಿಮ್ ಮಾಡಿದ ಸೂಜಿ ಕೊಡಪ್ಪ. ಹಾಂ, ಇವಾಗ ಏರಿಸು. ಇವಾಗ ಕಟ್ ಮಾಡಿ ನೀಟಾಗಿ ಏರಿಸು. ಮೊನ್ನೆ ಒಬ್ಬರು ಮೆಸೇಜ್ ಹಾಕಿದ್ರು, ಮ್ಯಾಮ್ ಹತ್ರದಿಂದ ತೋರಿಸಿ ಅಂತ. ಅದಕ್ಕೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಓಕೆನಾ? ಕಟ್ ಮಾಡು. ಹ್ಞೂ, ಕಟ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ. ಹ್ಞೂ, ಇವಾಗ ನೀಟಾಗಿ ಹೇರಿಸಿ, ಪಟ್ ಅಂತ ಹೇರಿಸ್ಕೋಬೇಕು. ಕ್ಲೀನಾಗಿ ಮಾಡ್ಕೋ. ಕೆಲವರು ಗಮ್ ಹಾಕಿ ಕೂಡ ಹೇರಿಸ್ಕೊಂತಾರೆ. ಕೊಡಿಲ್ಲ, ನಾನು ಹೇರಿಸ್ತೀನಿ, ನಾನು ಹೇರಿಸ್ತೀನಿ ನೋಡಿ. ಹಿಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡು. ಇಷ್ಟು ಹತ್ರದಲ್ಲಿ ಇಟ್ಕೊಂಡು ಕಟ್ ಮಾಡಿ ಪರದಾಡ್ತೀರಾ ಹಂಗೆ ಏರಿಸ್ಕೊಳಕ್ಕೆ ನೋಡು. ಹಿಂಗೆ ಕಟ್ ಮಾಡಿಬಿಟ್ಟು ಹಿಂಗಿರುತ್ತಲ್ವಾ, ಹಿಂಗೆ ಏರಿಸಿ ಅಷ್ಟೂ ಒಳಗಡೆ ಹೊರಟೋಗುತ್ತೆ ನೋಡು. ಹಾಂ, ಅಯ್ಯೋ ಪಾಪ, ಅವ್ರಿಗೆ ಕಾಣಲಿಲ್ಲ. ಈ ರೀತಿ ಒಂದೇ ಸಲ ಹೋಯ್ತು. ಹಿಂಗೆ ಇಟ್ಕೊಂಡು ಹಿಂಗೆ ಒಂದೇ ಸಲ ಮಧ್ಯಕ್ಕೆ ಅದನ್ನು ಅಷ್ಟೇ ಕಟ್ ಮಾಡ್ಕೊ. 2 ಡಬ್ಬಲ್ಲು ಈ ರೀತಿ ಏರಿಸ್ಕೋಬೇಕು. ಓಕೆ, ಒಂದೇ ಸಮಕ್ಕೆ ಏರಿಸ್ಕೊಂಡ್ರೆ ಇದು ಕಮ್ಮಿ ಇದು 5-6 ಕೊಚ್ಚು ರೆಡಿಯಾಗಿ ಹೋಗುತ್ತೆ. ಇನ್ನೂ ಸ್ವಲ್ಪ ನಾವು ಉದ್ದ ತೊಗೊತೀನಿ, ನಿಮ್ಗೆ ತೋರ್ಸಕ್ಕೆ ಅಷ್ಟೇ ಇಷ್ಟು ಮಾಡ್ಕೊಂಡಿರೋದು. ನಾನು ಪೂರ್ತಿ ಉದ್ದ ತೊಗೊಂಡು ಒಂದು 25 ಕುಚ್ಚು ಆಗೋ ಥರ ರೆಡಿ ಮಾಡ್ಕೊತೀನಿ. ನಿಮಗೆ ತೋರ್ಸೋಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ, ನೀವು ಕೂಡ ಅಷ್ಟು ಮಾಡಿ ಒಂದೇ ಸಲ ಇಟ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಆವಾಗ ನಿಮಗೆ ಟೈಮು ಸೇವ್ ಆಗುತ್ತೆ. ಓಕೆ, ಅವ್ರು 22 ಸುತ್ತಾರೆ. ಇನ್ನೊಂದು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸೀರೆ ಹೆಂಗೆ ಹಾಕ್ಕೋಬೇಕು, ಅದ್ರ ಮೇಲೆ ಹೆಂಗೆ ಹಾಕ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ಓಕೆ, ನಾವು ಫಸ್ಟು ಸೆರ್ ಕಡೆನ ರೆಡಿ ತೊಗೋಬೇಕು, ಅದು ಸೀರೆ ಅದ್ರ ಮೇಲೆ ತೊಗೊಳ್ಳಿ. ಈ ಥರ ಈ ಕಡೆ ಇಟ್ಕೊಳ್ಳೋಣ. ಸರಿ, ಈ ರೀತಿ ಏನು ಕೆಲವ್ರು ಏನು ಮಾಡ್ತಾರೆ, ಇಲ್ಲಿಗೆ ಹೊಲ್ದ್ಬಿಟ್ಟು ಅಲ್ಲ ಸಾರಿ ಇಲ್ಲಿಗೆ ಕಟ್ ಮಾಡಿ ಜಿಗ್ಜಾಗ್ ಮಾಡಿಸ್ಕೊತಾರೆ, ಇಲ್ಲಿ ಬರುತ್ತೆ. ನಾವು ಡಿಸೈನಿಗೆ ತುಂಬ ಸ್ಯಾರಿ ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ಇದು ಕಮ್ಮಿ ಬರುತ್ತೆ ಅನ್ನೋಕ್ಕೋಸ್ಕರ ನಾವು ಇಲ್ಲೇ ಜಿಗ್ಜಾಗ್ ಮಾಡ್ಕೊಂಡಿದ್ದೀವಿ. ಕೆಲವ್ರು ಸೀರೆ ಪನ್ನ ಜಾಸ್ತಿ ಇತ್ತು ಅಂದರೆ ಇಲ್ಲಿಗೆ ಮಾಡ್ಕೊಡಿ, ಚೆನ್ನಾಗಿ ಬರುತ್ತೆ. ಓಕೆನಾ? ಇಷ್ಟಿದ್ರೆ ಸಾಕು, ಇಲ್ಲ ಇನ್ನೂ ಇಷ್ಟು ಹತ್ರ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾವು ಬಟ್ಟೆ ನಾವು ಡಿಸೈನಿಗೆ ಕಟ್ ಮಾಡಿರೋದ್ರಿಂದ ಇಲ್ಲಿ ಇಷ್ಟೊಂದು ಬಟ್ಟೆ ಬಿಟ್ಟಿದ್ದೀವಿ. ಓಕೆ, ಈಗ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಇದ್ದೀರಪ್ಪ, ನೀವು ಮನೆಯಲ್ಲಿ ದಿಂಬೆಲ್ಲ ಇರುತ್ತಲ್ರಪ್ಪ, ಆ ಥರ ದಪ್ಪದ ಏನಾದರೂ ಒಂದು ಹಾಕ್ಕೊಳ್ಳಿ. ಈ ಥರ ನಾವಿಲ್ಲಿ ದಿಂಬಿಲ್ಲ ಅನ್ನೋಕ್ಕೋಸ್ಕರ ಮನೇಲಿ ದಿಂಬೆ ಬೇಕು ಅಂತಲ್ಲ, ದಪ್ಪದ ಏನಾದರೂ ಗ್ರಿಪ್ ಇರೋದು ಇಟ್ಕೋಬೇಕು ಈ ಕಡೆ. ಓಕೆ, ಆಮೇಲೆ ಇದೆಲ್ಲ ಹೇರಿಸ್ಕೊಂಡ್ರದೆಲ್ಲ ಇದ್ರ ಮೇಲೆ ಇಟ್ಕೊಳ್ಳಿ ನೀಟಾಗಿ. ಇನ್ನೊಂದು ಸಿಂಗಲ್ ಡೋರ್ ಗಂಟು ಹಾಕ್ಬೇಕಾದ್ರೆ ಹತ್ತಿರದಲ್ಲೇ ತೋರಿಸೋಣ.
ಇದನ್ನು ಗೋಲ್ಡ್ ಕಲರ್ನ ಫಸ್ಟು ನೀವು ಜಾಸ್ತಿ ಗೋಡೆಗೆ ಹೊರ್ಕೊಂಡೆ ಕೂತ್ಕೊಳ್ಳಿ, ಯಾಕಂದರೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆರಾಮ್ಸೆ ಗೋಡೆ ಒಂದು ಟ್ರಿಮ್ಮರ್ ಕೊಡು, ಗೋಡೆಗೆ ಹೊರ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ, ಆವಾಗ ಬ್ಯಾಕ್ ಪೇನ್ ಬರಲ್ಲ. ಅದರಲ್ಲೂ ಹೆಣ್ಮಕ್ಳಿಗಂತೂ ಬ್ಯಾಕ್ ಪೇನ್ ತುಂಬಾ ಬಂದ್ಬಿಡತ್ತೆ. ಇದಿಷ್ಟು ಅಂತ ಕಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡಿದ್ಮೇಲೆ ಇವಾಗ ಇರಿಸ್ಕೋಬೇಕು. ಇದನ್ನೇನು ಗಂಟೆ ಹಾಕೋದು ಬೇಡ, ಕರೆಕ್ಟಾಗಿ ಇದು ಮಾಡ್ಕೊಂಡು ಇಟ್ಕೊಳ್ಬೇಕು. ಓಕೆನಾ? ಇನ್ನೊಂದು ಇರಿಸ್ಕೊಳ್ಳೋದು ಈ ಲಾಸ್ಟಲ್ಲಿ. ಈ ಸೀರೆ ಆಪೋಸಿಟ್ ಕಲರ್ ತಗೊಳ್ಳಿ, ಕೆಳಗಡೆಯಿಂದ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇನ್ನೂ ಹತ್ರ ತಗೊಳ್ಳ. ಹಾಂ, ಲಾಸ್ಟಲ್ಲಿಂದ ತಗೊಂಡು ಒಂದೇ ಸಮ, ಲಾಸ್ಟಲ್ಲಿ ಹೆಚ್ಚು ಕಮ್ಮಿ ಇತ್ತು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಬಿಡಿ, ಒಂದೇ ಸಮ ಕಟ್ಟಾಗಿ ಹೋಗುತ್ತೆ. ಈ ರೀತಿ ಕಾಣಿಸ್ತಾ ಇದೆಯಲ್ಲ ಗಂಟೆ ಹಾಕೋದು. ಹಿಂದಗಡೆಯಿಂದ ತಗೊಂಡು ಹೀಗೆ ಒಂದು ಎರಡು ಮೂರು ನಾಲ್ಕು, ನಾಲ್ಕು ರೌಂಡ್ ಆಯ್ತಲ್ಲ. ಈಗ ನೋಡಿ, ಇಲ್ಲಿಂದ ತಗೊಂಡು ಈ ರೀತಿ ಗಂಟು ಹಾಕೋದು ಒಂದೇ ಈ ಥರ. ಕಾಣಿಸ್ತಾ ಇದೆಯೇನ್ರೋ ಈ ರೀತಿ ಎರಡು ಸಲ ಹಾಕ್ಕೋಬೇಕು ನೋಡಿ. ಈ ರೀತಿ ಎರಡು ಸಲ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಸೈಡಲ್ಲೇ ಮಾಡ್ಕೊಳ್ಳಿ, ಮಧ್ಯ ಬೇಡ. ಈ ಕಡೆ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದೇ ಸಮ ಒಂದು ಇಂಚಿ ಕಟ್ ಮಾಡ್ಕೊಳ್ಳಿ, ಸಾಕು. ತುಂಬ ಚೆನ್ನಾಗಿರೋದು ಬೇಬಿ ಕುಚ್ಚ, ಬೇಬಿ ಕುಚ್ಚ ಹೌದು. ಈ ರೀತಿ ಕಟ್ ಮಾಡ್ಕೋಬೇಕು. ಇದು ನಾವು ಆ ಎರಡು ಒಂದೊಂದು ಅದೊಂದು ಇದೊಂದು ಮಾಡ್ಕೋಬೋದು, ಇದೊಂದು ಮತ್ತು ಈ ಕಲರ್ ಒಂದು ಮಾಡ್ಕೋಬೋದು. ಇದು ಎರಡು, ಈ ಕಲರ್ ಎರಡು, ಇದು ಮೂರು, ಈ ಕಲರ್ ಮೂರು ಮಾಡ್ಕೋಬೋದು. ಹಾಕೋ ಚೆನ್ನಾಗಿರುತ್ತೆ. ನಾವು ಮೂರು ಮೂರು ಹಾಕೋಣ. ಎಷ್ಟಪ್ಪ ಗ್ಯಾಪ್ ಇರಬೇಕು ಅಂದರೆ ನಿಮ್ಮ ಹೆಬ್ಬೆಟ್ಟಿಂಗ್ ಇಟ್ಕೊಂಡು ಹೋಗಿ, ಇಲ್ಲಾಂದರೆ ಮುಕ್ಕಾಲು ಇಂಚ್ ಮಾರ್ಕ್ ಹಾಕ್ಕೊಂಡಾದರೂ ಹೋಗ್ಬೋದು. ಅದ್ರ ಟೈಮ್ ನಾವು ಆದಷ್ಟು ಟೈಮ್ ಸೇವ್ ಮಾಡೋದು ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಂತು ಅಂದರೆ ಬಂದ್ಬಿಡತ್ತಲ್ವಾ, ಕರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳಿ. ಎಲ್ಲೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ದಾರನ, ಗಂಟುಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಿಂಗೆ ಇಟ್ಕೊಂಡು ಈ ರೀತಿ ಈ ರೀತಿ ಸುತ್ತಕೊಂಡು ನಾಲ್ಕು ನಾಲ್ಕು ರೌಂಡ್. ಓಕೆನಾ? ಆಮೇಲೆ ಇವೆಲ್ಲ ಸಗ್ಲ ಹಾಕ್ಕೊಳುತ್ತೆ, ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಗಂಟೆ ಇಂಪಾರ್ಟೆಂಟು. ಈಗೊಂದೇಳೆ ಹೀಗೆ ಎರಡು ಮೂರು ತಗೊಳ್ಳಿ, ಪರವಾಗಿಲ್ಲ. ಹಿಂಗೆ ತಗೊಂಡು ಈಗ ಕಟ್ ಮಾಡಿ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಇನ್ನೊಂದು ಹಾಕೋಣ. ಓಕೆ, ಇವಾಗ ಮತ್ತೆ ಒಂದು ಬೆಳ್ಳಿ ಇಟ್ಕೋಬೇಕು, ಕೆಳಗಡೆಯಿಂದ ತಗೋಬೇಕು. ಈ ರೀತಿ ಕೆಳಗಡೆಯಿಂದ ತಗೊಂಡು ಕ್ಲೀನಾಗಿ ಕೂರಿಸ್ಕೊಳ್ಳಿ, ತುಂಬ ಜಾಸ್ತಿ ಬಿಡಕ್ಕೆ ಹೋಗ್ಬೇಡಿ. ಒಂದು ಸಮ ಮಾಡಿಕೊಂಡು ಇದು ಫೋಲ್ಡ್ ಮಾಡಿ ಇಲ್ಲಿ ಗಂಟು ಹಾಕ್ಬೇಕು. ಇನ್ನೊಂದು ಚೂರು ತೋರಿಸ್ತೀನಿ ಹತ್ರದಲ್ಲೇ ನೋಡಿ, ಗಂಟು ಹಾಕೋದು ಈ ಥರ. ಇದನ್ನು ಕೆಳಗಡೆಯಿಂದ ಗಂಟು ಹಾಕೋದು ಬೇಡ, ಒಂದು ತಗೊಂಡು ಒಂದೆಳೆ ಸುತ್ತಕೊಳ್ಳಿ. ಎರಡು ಗಟ್ಟಿ ಸುತ್ತಬೇಕು, ತೆಳು ಬಿಡಬಾರ್ದು, ಗಂಟೆ ಮುಖ್ಯ ಇದರಲ್ಲಿ. ಮೂರು ನೋಡಿ, ಇದು ಹಾಕ್ಬಿಟ್ಟು ಈ ರೀತಿ ಇದನ್ನು ಟೈಟಾಗಿ ಈ ಥರ ಬಂದಾಗ ಒಂದೆಳೆ ತಗೊಂಡು ಟೈಟ್ ಮಾಡ್ಕೊಳ್ಳಿ. ಓಕೆ, ಟೈಟಾಗಿ ಈ ರೀತಿ ಹಾಕಿ ನೋಡಿ ಎಷ್ಟು ನೀಟಾಗಿ ಬಂತು. ಇವಾಗ ಒಂದೇ ಸಮ ಕಟ್ ಮಾಡಿ. ಟ್ರಿಮ್ಮರು ಇದೆಲ್ಲ ಕರೆಕ್ಟಾಗಿರಬೇಕು, ಇಲ್ಲ ಅಂತಂದರೆ ಇಲ್ಲ ಇನ್ನೊಂದು ಚೆನ್ನಾಗಿದೆ. ಈ ರೀತಿ ಆಗುತ್ತೆ ಟ್ರಿಮ್ಮರ್, ಒಂದೇ ಸಲ ಹಿಂಗೆ ಅಂದ ತಕ್ಷಣ ಟಕ್ ಅಂತ ಕಟ್ ಆಗಿಬಿಡ್ಬೇಕು. ಇದು ಬೇಡ ತೆಗಿ ಈ ಥರ. ಆಮೇಲೆ ನೆಕ್ಸ್ಟು ಇನ್ನೊಂದು ಹಾಕ್ಬೇಕಲ್ವಾ, ಅದನ್ನು ಅಷ್ಟೆ. ಇದನ್ನು ಅಷ್ಟೇ ಎಲ್ಲ ಇಪ್ಪತ್ತೆರಡು ಇಪ್ಪತ್ತೆರಡು ಡಬಲ್ ಮಾಡಿಕೊಂಡು ನಲ್ವತ್ತ್ನಾಲ್ಕನ್ನ ಏರಿಸ್ಕೊಂಡು ಎಂಬತ್ತೆರಡನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ಅಷ್ಟೆ. ಅದು ಮೂರು ಆದಮೇಲೆ ಇದು ಕೆಲವೊಂದು ಸೀರೆಗಳಲ್ಲಿ ಈ ಬಾರ್ಡ್ರ್ ಹತ್ರ ಟೈಟ್ ಇರುತ್ತೆ, ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ ಪರವಾಗಿಲ್ಲ ಬರುತ್ತೆ.
ಈ ಥರ ಕೆಲವೊಂದು ಸೀರೆಯಲ್ಲಿ. ಇಲ್ಲಿ ಒಂದೇ ಸಮ ನೀವು ಕಟ್ಟಾಗಿ ಇಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಮಾತ್ರ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ, ಒಂದೇ ಸಮ ಬರುತ್ತೆ. ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ನೈಸ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತೇನ್ರೋ, ಇದೆಯಲ್ವಾ ಇದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಗಮ್ ಹಾಕ್ಬಿಡ್ತಾರೆ, ಇದು ಬೇಡ ಅಂತ. ಬಟ್ ಗೋಲ್ಡ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಕೆಲವರು ಈ ಥರ ಬೇಡ ನಮಗೆ ಅಂದ್ಬಿಟ್ಟು ಈ ಗೋಲ್ಡ್ ಇರೋದನ್ನ ಕಟ್ ಮಾಡಿಬಿಟ್ಟು ಇದನ್ನ ಇದು ಇದೆಯಲ್ವಾ ಇದು ಕಟ್ಟಿದ್ದೀವಲ್ವಾ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲ ಗಮ್ ಹಾಕ್ಕೊಂಡು ಕುತ್ಕೊತಾರೆ. ಅದು ಬೇಡ ಅಂದ್ರೆ ಗೋಲ್ಡ್ ಇದ್ದರೆ ಚೆನ್ನಾಗಿ ಕಾಣುತ್ತಲ್ವ ಅಪೋಸಿಟ್ಟು, ಹಾಗಾಗಿ ನಾವು ಅದನ್ನೇ ಹಾಗೆ ಬಿಡೋಣ. ಆದಷ್ಟು ಗಂಟು ಈ ಕಡೆಯೇ ಬರಲಿ. ಒಂದು ಇನ್ನೊಂದು ಥರದ್ದು ಹೇಳ್ಕೊಟ್ಟಿದ್ದೆಲ್ಲ ನಿಮಗೆ ಕಟ್ಟೋದು, ಇದಾದರೆ ಬೇಗ ಆಗುತ್ತೆ, ಅದಾದರೆ ಕೈ ನೋವು ಬರುತ್ತೆ. ಈ ಸೂಜಿಲ್ಲಲ್ವ ಕೈ ನೋವು ಬರೋದಿಲ್ಲ, ಏನೂ ಇಲ್ಲ. ಈ ರೀತಿ ಮಾಡ್ಕೊಳ್ಳಿ, ಮೂರು ಇಲ್ಲ ತಪ್ಪಿದ್ರೆ ನಾಲ್ಕು ದಪ್ಪ ಬರುತ್ತೆ. ಹಿಂಗೆ ತಗ್ಲಾಕೊಂಡಾಗೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಕಡೆ ಸೈಡಲ್ಲಿ ನೋಡಿ ಇವಷ್ಟೂ ತಗೋಬೇಕು. ತಗೊಂಡು ಒಂದು ರೌಂಡ್ ಈ ರೀತಿ ಹಾಕಿ ಎರಡು ತಪ್ಪಿದ್ರೆ ಮೂರು ಹಾಕಿ ಗಂಟೆ ಇಂಪಾರ್ಟೆಂಟು, ಟೈಟ್ ಬರಬೇಕು ಗಂಟು. ಓಕೆನಾ, ಈ ಥರದ್ದು ಮೂರು ಹಾಕ್ಕೋಬೇಕು. ಒಂದೇ ಸಲ ಕಟ್ಟಾಕ್ಬೇಕು ಪಟ್ ಅಂತ. ತಗೊಳ್ಳಿ ಗೋಲ್ಡ್ ದರ ಏರಿಸ್ಕೊಡ್ಬಿಡಿ, ಮತ್ತೆ ಒಂದೆಳೆ ಇಟ್ಕೊಳ್ಳಿ, ಹೀಗೆ ತಗೊಳ್ಳಿ. ಅದು ಮೂರು ಬರಬೇಕು, ಇದು ಮೂರು ಬರಬೇಕು, ಕರೆಕ್ಟಾಗಿ ಇಟ್ಕೋಬೇಕು. ಒಂದೇ ಮೆಜರ್ಮೆಂಟಿಗೆ ಹಿಂಗೆ ಹಾಕ್ಕೋಬೇಕು. ಜಾಸ್ತಿ ದೂರನೂ ಇರಬಾರ್ದು, ಜಾಸ್ತಿ ಹತ್ರನೂ ಇರಬಾರ್ದು. ಸ್ವಲ್ಪ ಬೇಗ ಇವಾಗ ಎಲ್ಲರಿಗೂ ಅರ್ಥ ಆಗ್ತದೆ ತಾನೇ? ಏನ್ರೋ ಎಕ್ಸಲೆಂಟ್, ಹಂಗೆ ಇಷ್ಟೊಂದು ಇಂಟ್ರೆಸ್ಟ್ ಒಳಗೆ ಹೋಗ್ಬಿಟ್ರ ಕೊಂಚ ಒಳಗಡೆ ಕೂಲಾಗಿ ನೋಡ್ಕೊಳ್ಳಿ, ಅಷ್ಟೊಂದು ಒಳಗಡೆ ಹೋಗ್ಬೇಡಿ. ಕೊಡು ಬೇಗ ಬೇಗ ಕಾಣಿಸಲ್ವೇನೋ, ಕೊಡ್ಲೇನ ಕರೆಕ್ಟ ಕೊಡು ಬೇಗ, ಟೈಮ್ ಆಯ್ತು. ಓಕೆ ಡನ್, ಕಟ್ ಮಾಡಿ, ಕಟ್ ಮಾಡಿ, ಒಂದೇ ಸಮ ಕಟ್ ಮಾಡಿ, ಎರಡು ಸಮ ನೋಡಿಕೊಂಡು ಕಟ್ ಮಾಡಿ. ಹಾಂ ಓಕೆ ನೋಡಿ, ಇಷ್ಟು ಹಿಂದಗಡೆಯಿಂದ ತಗೊಳ್ಳೋದು. ಆದರೆ ನೀವು ಒಂಚೂರು ಸ್ಟಾರ್ಟಿಂಗಲ್ಲಿ ಸ್ಲೋನೇ ಮಾಡಿ, ಆಮೇಲೆ ಕೂತ್ಕೊಂಡ್ರೆ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ಮುಗಿಸ್ಬಿಡ್ಬೋದು. ನಿಮ್ಗೊಂದು ಎರಡು ಅವರೂ ಪರವಾಗಿಲ್ಲ, ಒಂದೇ ಸಲ ಮಾಡಿ. ಸ್ಟಾರ್ಟಿಂಗ್ ಮೈ ಕೈ ಎಲ್ಲ ನೋವುತ್ತಿದೆ, ಬೆನ್ನು ನೋವುತ್ತಿದೆಯಪ್ಪ ಬೇಡ ಅನ್ನೋ ಥರ ಮಾಡ್ಕೋಬೇಡಿ. ಒಂದು ಆ ಸ್ವಲ್ಪ ಎದ್ದೋಗ್ಬಿಟ್ಟು ಕೂತು ಫ್ರೀ ಇದ್ದಲ್ಲೇ ಕಟ್ಟಿ, ಪರವಾಗಿಲ್ಲ ಆಯಿತಾ? ನೋಡಿ ನೀಟಾಗಿ ಒಂದೇ ಸಮ ಕಟ್ ಮಾಡ್ತಾ ಹೋಗ್ಬೇಡಿ. ಓಕೆ ಓಕೆ ನೋಡಿ, ಇವಾಗ ಆಗಲೇ ಸುತ್ಕೊಂಡಿದ್ವಲ್ಲ, ಅದರಲ್ಲಿ ಮೂರು ಮೂರಾರು, ಮತ್ತು ಇದು ಮೂರು ಇದು ಮೂರು, ಟೋಟಲ್ಲು ಇಷ್ಟಕ್ಕೆ ಆಯಿತು ಕರೆಕ್ಟಾಗಿ. ಇದು ಕಂಪ್ಲೀಟಾಗಿ ಇಷ್ಟಾಯಿತು. ನೆಕ್ಸ್ಟ್ ನಾವೇನು ಮಾಡಿದ್ವಿ, ಅಷ್ಟಕ್ಕೆ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ಈಗ ಇದು ಇನ್ನೂ ಅರ್ಧಕ್ಕೆ ಬಂದೋಗ್ಬಿಡುತ್ತೆ. ಇದು ಅಷ್ಟೇ, ಆಮೇಲೆ ಬ್ಲೂ ಕಲರು ಅಷ್ಟೇ, ಅದನ್ನು ಅಷ್ಟೇ, ಇದು ಅಷ್ಟೇ, ಎರಡನ್ನು ಉದ್ದಕ್ಕೆ ಮಾಡಿಕೊಂಡು ಕೂತಿದ್ದೀವಿ. ಅದು ಮುಗಿಯೋವರೆಗೂ ಕೆಲಸ ನಮ್ದು ಎಷ್ಟು ಬೇಗ ಆಗುತ್ತೆ ಅಂದರೆ, ಒನ್ ಅವರಲ್ಲೇ ಎಷ್ಟು ಮುಗಿಸ್ಬಿಡ್ತೀವಿ. ಆಗ ಒಂದೊಂದಕ್ಕೆ ಸುತ್ಕೊಂಡು ಕೂತ್ಕೊಂಡ್ರೆ ಟೈಮ್ ಎಷ್ಟಾಗುತ್ತಲ್ವಾ ನೋಡಿ. ನಿಮಗೆ ಸ್ವಲ್ಪ ಗಂಟೆಗಳಾಗುತ್ತೆ, ಆದಷ್ಟು ಆಗಲೇ ತೋರಿಸೋದಲ್ಲ, ಅಷ್ಟು ಸುತ್ತ ಇದರಲ್ಲಿ ಅರ್ಧ ಸುತ್ಕೊಳ್ಳಿ ಸಾಕು ಸ್ಟಾರ್ಟಿಂಗು. ಆಮೇಲೆ ಬೇಕಾದ್ರೆ ಇಷ್ಟು ದೊಡ್ಡದಾಗಿ ಸುತ್ಕೊಂಡು ಕೂತ್ಕೊಳ್ರುವಂತೆ. ಓಕೆ, ಮತ್ತೆ ಇನ್ನೊಮ್ಮೆ ತೋರಿಸ್ತಾ ಬರ್ತೀನಿ ನೋಡ್ಕೊಳ್ಳಿ. ಒಂದು ಮತ್ತೆ ಇಲ್ಲಿಂದ ಹೀಗೆ ಒಂದು ಇಂಚಿಗೆ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟಾಗಿ ಸ್ಟಾರ್ಟಿಂಗ್ ಮಾತ್ರ ಹಿಂಗೆ ಇಲ್ಲ ಇಲ್ಲ ಇರುತ್ತಲ್ವ, ಅದು ಕಟ್ ಮಾಡ್ಕೊಳ್ಳೋ ಬದಲು ಹಿಂಗೆ ಇಟ್ಕೊಂಡು ಒಂದೇ ಸಮಕ್ಕೆ ಕಟ್ ಮಾಡ್ಕೊಂಬಿಡೋಣ. ಗಂಟೆ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಗಂಟನ್ನ ಸ್ಮೂತಾಗಿ ಬಿಡೋಕೆ ಹೋಗ್ಬೇಡಿ, ಟೈಟಾಗಿ ಹಾಕಬೇಕು. ಓಕೆ, ಹೀಗೆ ಟೈಟ್ ಇದ್ದಷ್ಟು ಗಂಟು ಹಾಳಾಗಿದ್ದು ಬೇಗ ಬಿಚ್ಕೊಳ್ಳಲ್ಲ ಅದು. ನೀವೇನ ಲೂಸಾಗಾಯಿತು ಅಂತಂದರೆ ಹಾಕ್ಕೊಂಡು ನೀವು ಒಂದು ಎರಡು ಮೂರು ಸಲ ಹಾಕ್ಕೊಳೋಕೆ ಬಿಚ್ಕೊಂಬಿಡುತ್ತೆ ಅದು. ಓಕೆ ನೋಡಿ, ಒಂದೇ ಸಮ ಕಟ್ ಮಾಡಿ, ಮೂರು ಕರೆಕ್ಟಾಗಿ ಮಾಡ್ಕೊಂಡು ಬರಬೇಕು. ಇದನ್ನು ಇದನ್ನು ಸ್ವಲ್ಪನೇ ಏರಿಸ್ಕೊಳ್ಳಿ, ಇದು ಗಂಟೆ ಆಗಿಬಿಡುತ್ತೆ. ನಾವು ಒಂದು ಮೂರಕ್ಕಾಗೋ ಅಷ್ಟು ಏರಿಸಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದು ಮೇಲ್ಗಡೆದು ಬಿಗಿ ಇರಬೇಕು, ನೀವು ಒಂದು ದಿಂಬು ಇಟ್ಕೊಂಬಿಡಿ, ಅದು ಬಿಗಿ ಬಂದ್ಬಿಡುತ್ತೆ. ಲೂಸಾಗಿರೋದಾದರೆ ತುಂಬ ನಾವು ಇದು ಜಾರ್ಕೊಂಡು ಬರಬಿಡುತ್ತೆ. ಕರೆಕ್ಟಾಗಿ ಬಿಗಿಯಾಗಿ ಕುತ್ಕೊಂಡು ನೋಡಿ, ಹಿಂಗೆ ಇಟ್ಕೊಂಡ್ರೆ ಜಗ್ಬಾರ್ದು, ಕರೆಕ್ಟಾಗಿ ಇದು ಬರಬೇಕು.
ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಏನಾದ್ರು ಸುಸ್ತಾಯ್ತು ಅಂದ್ರೆ ಪರವಾಗಿಲ್ಲ, ಒಂದು ಅರ್ಧ ಮಾಡ್ಕೊಳ್ಳಿ. ವಸ್ತ್ರಲ್ಲಿ ಸ್ವಲ್ಪ ಸುಸ್ತ ಅನ್ಸುತ್ತೆ, ಬೆನ್ನೋ ಬರುತ್ತೆ, ಅಯ್ಯೋ ಇದು ಬೇಡಪ್ಪ ನಮಗೆ ಅನ್ಕೊಂಡು ಹೋಗ್ಬೇಡಿ. ಯಾಕೆಂದ್ರೆ ಯಾವುದನ್ನೇ ಅಷ್ಟೇ, ಯಾವುದು ಮಾಡ್ತಾ ಮಾಡ್ತಾನೆ ಎಲ್ಲದೂ ಆಗೋದು. ಸ್ಟಾರ್ಟಿಂಗೇ ಬೋರ್ ಹೊಡಿತು ಅಂತಂದ್ರೆ ನಿಮಗೆ ಮಾಡೋಕ್ಕೇನೆ ಬೇಜಾರು ಅನಿಸ್ಬಿಡುತ್ತೆ. ಅದಕ್ಕೆ ಒಂದೇ ಸಲ ಕುತ್ಕೊಂಡು ಬೆನ್ನೋ ಬರೆಸ್ಕೊಳ್ಳೋದ್ಕಿಂತ ಒಂದು ಸ್ವಲ್ಪ ದೂರ ಹಾಕಿ ಎತ್ತಿಡಿ, ಪರವಾಗಿಲ್ಲ, ಒಂದೇ ಸಲ ಮುಗಿಸ್ಬೇಕು ಅಂತೇನಿಲ್ಲ. ಆಮೇಲೆ ವಸ್ತ್ರಲ್ಲಿ ಹಂಗೆ ಅನಿಸುತ್ತೆ, ಆಮೇಲೆ ನೀವೇ ಕುತ್ಕೊಂಡ್ರೆ ಮುಗಿಯೋರಿಗೆ ಎದಳದೇ ಇಲ್ಲ. ಆಯಿತಾ, ಇದೇ ರೀತಿ ಕಂಟಿನ್ಯೂಸ್ ಆಗಿ ಹದಿಮೂರು ಕಟ್ಕೊಂಡು ಹೋಗ್ಬೇಕು. ಲಾಸ್ಟಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ. ಓಕೆ ಓಕೆ, ನೋಡಿದ್ರಲ್ಲ ಇಷ್ಟು ರೆಡಿಯಾಗಿದೆ. ಇನ್ನು ಅರ್ಧ ಇದೆ, ಇನ್ನು ಅರ್ಧ ಬಂದು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇಷ್ಟು ನೀವುಗಳು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ, ಸೇಮೇ ಬರುತ್ತೆ ಮೆಜರ್ಮೆಂಟ್ ಫುಲ್ ಆದಾಗ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಕ್ಲಾಸಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಮ್ ನಮಗೂ ಬಂತು, ಥ್ಯಾಂಕ್ ಯು ಅನ್ನೋ ಥರ ಇರಬೇಕು. ಓಕೆನಾ, ಇಷ್ಟು ಗಟ್ಟಿನೇ ಇರಬೇಕು ಎಲ್ಲವನ್ನು. ನೋಡಿ ನೀವೆಷ್ಟೇ ಇದು ಮಾಡಿದ್ರು ಎಲ್ಲವೂ ಅಷ್ಟೇ ಗಟ್ಟಿ ಇದೆ. ನಿಮಗೆ ಗೋಲ್ಡ್ ಬೇಡ ಅಂದರೆ ಇದರಲ್ಲಿ ಇಷ್ಟೇ ಎಷ್ಟನ್ನ ಕಟ್ ಮಾಡಿಬಿಟ್ಟು ಚಿಕ್ಕದಾಗ ಒಂದು ಗಮ್ ಹಾಕಿದ್ರೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ. ಇದು ಗೋಲ್ಡ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಬಿಟ್ಟಿರೋದು. ಓಕೆ ಸರಿ ಕಣ್ರೋ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ಸ್ ಮಾಡ್ಬೇಕು. ಓಕೆ, ಬಾಯ್ ಬಾಯ್.